ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾನಗರದ ಪೊಲೀಸ್ ಠಾಣೆಯಲ್ಲಿ ಎಸ್ಪಿ ವಂಶಿಕೃಷ್ಣ ರವರಿಂದ ದಲಿತರ ಕುಂದುಕೊರತೆ ಸಮಸ್ಯೆಗಳ ಬಗ್ಗೆ ಸಭೆ ನಡೆಸಲಾಯಿತು. ಅದರ ಪ್ರಕಾರ ಕೂಡ ನಾವು ಕೇಸಸ್ ಮಾಡಿದ್ವಿ, ಯಾಕಂದ್ರೆ ಅದರಲ್ಲಿ ಬ್ಯಾಚ್ ನಂಬರ್ ಎಲ್ಲ ಬರುತ್ತೆ. ಸೊ ಅದರ ಪ್ರಕಾರ ನಾವು ಅಂಗಡಿಗಳನ್ನು ಕೂಡ ಈಗ ಇದು ಬುಕ್ ಮಾಡಲಿಕ್ಕೆ ಮಾಡ್ತೀವಿ. ಅಬ್ಕಾರಿ ಅವ್ರ ಜೊತೆ ಕೂಡ ಕೋಆರ್ಡಿನೇಷನ್ ಅಲ್ಲಿ ಇಟ್ಕೊಳ್ತೀವಿ. ಅವರು ಕೂಡ ಕೇಸಸ್ ಮಾಡ್ತಾ ಇದಾರೆ. ಬಟ್ ನಮ್ಮ ಇದೇನಂದ್ರೆ ನಮಗೆ ವಿ ಆರ್ ಮೋರ್ ರೆಸ್ಪಾನ್ಸಿಬಲ್, ಬಿಕಾಸ್ ಅದು ಏನಾಗುತ್ತೆ ಅಂದರೆ ಲಾಂಡ್ ಆರ್ಡರ್ ಪ್ರಾಬ್ಲಮ್ಗೆ ದಾರಿಯಾಗುತ್ತೆ. ಬಿಕಾಸ್ ನೀವು ಕೊಲೆ ಇರ್ಬೋದು ಅಥವಾ ಯಾವ ಕ್ರೈಮ್ ತಗೊಳ್ಳಿ, ಮೋಸ್ಟ್ಲಿ ಒನ್ ಆಫ್ ದ ರೀಸನ್ ವಿಲ್ ಬಿ ಕುಡಿದುಬಿಟ್ಟು ಗಲಾಟೆ ಮಾಡ್ಕೊಳ್ಳೋದು ಅಥವಾ ಏನೇನೋ ಮಾಡೋದು. ಸೊ ದಿಸ್ ಈಸ್ ದ ಮೇಜರ್ ಫ್ಯಾಕ್ಟರ್ ಫಾರ್ ನಮಗೆ. ಮತ್ತು ಗುಂಪು ಘರ್ಷಣೆ ಕೂಡ ಇದೇ ಕಾರಣ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಇನ್ನೂ ಹೆಚ್ಚಿನ ಇದಿದೆ, ಇದರ ಕಾಳಜಿ ವಹಿಸಬೇಕು. ಸೊ ಆ ಥರ ನಮ್ಮವರು ಮಾಡ್ತಾ ಇದ್ದಾರೆ, ಇದು ಇನ್ನೂ ಹೆಚ್ಚಿಗೆ ಮಾಡ್ತೀವಿ. ಸೊ ಇದರಲ್ಲಿ ನಿಮ್ಮ ಸಹಕಾರ ಕೂಡ ಇದೆ. ಕಾಲನಿಗಳಲ್ಲಿರ್ಬೋದು ಅಥವಾ ಬೇರೆ ಊರಲ್ಲಿ ಯಾವುದೇ ಪ್ರದೇಶದಲ್ಲಿ ಇರ್ಬೋದು, ನೀವು ನಮಗೆ ಮಾಹಿತಿ ಕೊಡಬೇಕು. ಅವ್ರು ಹೇಳಿದಂಗೆ ಆ ಥರ ಇರುವವರು ಇದ್ದಾರೆ ಕೆಲವರು, ಯಾಕಂದರೆ ನನಗೆ ಡೈರೆಕ್ಟಾಗಿ ಕಾಲ್ ಮಾಡ್ತಾರಲ್ಲ ಫಸ್ಟ್. ನನಗೆ ಜಾಸ್ತಿ ಆ್ಯಕ್ಚುಲಿ ನನಗೇ ಕಾಲ್ ಬರ್ತಾ ಇದೆ, ಆಮೇಲೆ ಸಬ್ ಇನ್ಸ್ಪೆಕ್ಟರ್ಗೆ ಬರ್ಬೋದು. ಅದೇ ಕೆಲವರು ಮೂರು ಜನಕ್ಕೆ ಮಾಡ್ತಾರೆ ಕಾಲು, ಅಥವಾ ನನಗೆ ಕಾಲ್ ಮಾಡ್ತಾರೆ ಅಥವಾ DSP ಕಾಲ್ ಮಾಡ್ತಾರೆ. ಕೆಲವರು ಆ ಕಡೆ ಮಾಹಿತಿ ಕೊಡೋರು ಕೆಲವರು ಇದ್ದಾರೆ, ಬಟ್ ಕೆಲವರು ಕರೆಕ್ಟಾಗಿ ಮಾಹಿತಿ ಕೊಡೋರು ಇದ್ದಾರೆ. ಸೊ ಬಟ್ ಯಾವುದಾದ್ರೂ, ಬಟ್ ನೀವು ಫಸ್ಟ್ ನಮ್ಮ ಜೊತೆ ಕಾಂಟ್ಯಾಕ್ಟ್ ಇರಬೇಕು, ಯಾವುದೇ ಥರ ಭಯ ಇರಬಾರ್ದು, ಭರವಸೆ ಇರಬೇಕು. ಸೊ ಕಂಟಿನ್ಯೂಸ್ ಇಂಟ್ರಾಕ್ಷನ್ ಇದ್ದರೆ ನಮಗೆ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಇದು ಕೂಡ ನೆಕ್ಸ್ಟ್ ಇನ್ನೂ ಕೆಲವು ಪ್ರಾಬ್ಲಮ್ಸ್ ಹೇಳಿದ್ದಾರೆ, ಇದು ಬಗ್ಗೆ ಗಂಭೀರವಾಗಿ ಹೇಳಿದ್ದಾರೆ. ಅದು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಂತ ನಮಗೊಬ್ಬರು ಇದ್ದಾರೆ, ಜ್ಯೋತಿ ಗಣೇಶ್ ಅಂತ. ಪ್ಲಸ್ ಅದು DC ಅಧ್ಯಕ್ಷದಲ್ಲಿ ಜನರಲ್ ಆಗಿ ಮೀಟಿಂಗ್ಸ್ ನಡೀತಾ ಇರುತ್ತೆ. ನಾವು ಅವ್ರ ಜೊತೆ ಮತ್ತು ಸೋಷಿಯಲ್ ವೆಲ್ಫೇರ್ ಅದರ್ ಡಿಪಾರ್ಟ್ಮೆಂಟ್, ಸಾಮಾಜಿಕ ಕಲ್ಯಾಣ ಇಲಾಖೆ ಜೊತೆ ಈಗ ಬಿಕಾಸ್ ಆಫ್ ಈ ಮೀಟಿಂಗ್ ಆಗಿರೋದ್ರಿಂದ ಈ ಪ್ರಾಬ್ಲಮ್ಸ್ನ ಸ್ಪೆಸಿಫಿಕ್ ಆಗಿ ಮಾಡಲಿಕ್ಕೆ ನಾವು ಒಂದು ಮೀಟಿಂಗ್ನ ಆಯೋಜಿಸಲಿಕ್ಕೆ ನಾವು AC ಅವ್ರಿಗೆ ಮಾತಾಡಿ DC ಅವ್ರಿಗೆ ಕೂಡ ಗಮನಕ್ಕೆ ತಂದು ಲೀಡ್ ಬ್ಯಾಂಕ್ ಮ್ಯಾನೇಜರ್ನ ಕರೆದುಬಿಟ್ಟು ಆ ಥರ ಸ್ಪೆಸಿಫಿಕ್ ಆಗಿ ಪ್ರಾಬ್ಲಮ್ ಎಲ್ಲೆಲ್ಲಿ ಆದರೆ ನಮಗೆ ತಿಳಿಸಿದರೆ, ಸೊ ದಟ್ ರಿಪೀಟ್ ಆಗದಂಗೆ ನೋಡ್ಕೊಳ್ಳೋದು ನಮಗೆ ಈಸಿ ಆಗುತ್ತೆ. ಶಿರಾ ತಾಲೂಕು ಲಕ್ಷ್ಮೀ ಸಾಗರ ಸರ್ಕಾರಿ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಿಸಲಾಯಿತು. ಶಿರಾ ತಾಲೂಕು ಲಕ್ಷ್ಮೀ ಸಾಗರ ಸರ್ಕಾರಿ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಟರಾಜ್, ಅಕ್ಷರ ದಾಸೋಹಾಧಿಕಾರಿಯಾದ ಗಂಗಾಧರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಾ, ಉಪಾಧ್ಯಕ್ಷರಾದ ರಾಮಕೃಷ್ಣೇಗೌಡ, ಮುಖ್ಯ ಶಿಕ್ಷಕರಾದ ರಂಗನಾಥಪ್ಪ, SDMC ಅಧ್ಯಕ್ಷರಾದ ಮಂಜುನಾಥ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಓಂಕಾರಪ್ಪ, ಶಿಕ್ಷಕ ವೃಂದದವರಾದ ಆನಂದಮ್ಮ, ಕೃಷ್ಣಪ್ಪ, ಮಾರಣ್ಣ, ರಂಗಲಕ್ಷ್ಮಮ್ಮ, ದಿನಮಣಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಕ್ಕಳಲ್ಲಿ ವೈಚಾರಿಕ ಮನೋಭಾವನೆಯನ್ನು ಮೂಡಿಸಲಿಕ್ಕೋಸ್ಕರ ಮತ್ತು ಈ ವಿಜ್ಞಾನ ದಿನಾಚರಣೆಯನ್ನು ಯಾಕೆ ಆಚರಣೆ ಮಾಡಬೇಕಾದ ಅದರ ಮಹತ್ವವನ್ನು ತಿಳಿಸಲಿಕ್ಕೋಸ್ಕರ ಈ ಒಂದು ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಒಂದು ಸುಂದರವಾದಂತಹ ಕಾರ್ಯಕ್ರಮ, ನಾವು ಹಿಂದಿನ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ವಿ. ಆ ಕಾರ್ಯಕ್ರಮದಲ್ಲಿ ಪ್ರತಿ ಮಕ್ಕಳು ಸಹ ಈ ಯಾವುದೇ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಪ್ರತಿ ಮಕ್ಕಳು ಸಹ ಪ್ರತಿಯೊಂದು ಅವರು ಏನು ಪ್ರಯೋಗವನ್ನು ಮಾಡಿದ್ದಾರೆ, ಏನು ಮಾಡಲನ್ನು ಮಾಡಿದರೆ ಆ ಮಾಡಲನ್ನು ಅದರ ಉಪಯೋಗವನ್ನು ಮಕ್ಕಳು ಸುಲಲಿತವಾಗಿ ಅದರ ಉಪಯೋಗವನ್ನು ವ್ಯಕ್ತಪಡಿಸಿದ್ರು. ಅದು ತುಂಬ ಖುಷಿಯಾದಂಥ ವಿಚಾರ. ಎಲ್ಲ ಮಕ್ಕಳು ಸಹ ಅಷ್ಟೇ ಆಸಕ್ತಿಯಿಂದ ಭಾಗವಹಿಸ್ತಾರೆ. ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಈ ಊರಿನ ಗ್ರಾಮಸ್ಥರು ಮತ್ತು SDMC ಮತ್ತು ಈ ಶಾಲೆಯ ಎಲ್ಲ ಶಿಕ್ಷಕರು, ಅದರಲ್ಲೂ ಮುಖ್ಯ ಶಿಕ್ಷಕರಾದ ರಂಗನಾಥಪ್ಪ ಅವರು ಮತ್ತು ಮರಣಾಥ ಅವರು, ಕೃಷ್ಣಪ್ಪ ಅವರು, ಆನಂದಮ್ಮ ಅವರು ಮತ್ತು ಎಲ್ಲ ಇವರು ದಿನಮಣಿ ಮೇಡಮ್ ಎಲ್ಲರೂ ಸಹ ತುಂಬ ಕಷ್ಟಬಿದ್ದು, ರಂಗಲಕ್ಷ್ಮಣ ಅವರು ಎಲ್ಲರೂ ಸಹ SDMC ಮತ್ತು ಊರಿನ ಗ್ರಾಮಸ್ಥರ ಸಹಕಾರದಿಂದ ತುಂಬ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹೇಳ್ತಾ ಇರ್ತಾರೆ ನಮ್ಮ ರಂಗನಾಥಪ್ಪನನ್ನು. ಊರಿನ ಗ್ರಾಮಸ್ಥರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ನೋಡ್ರಿ ನೋಡ್ರಿ ನೋಡ್ರಿ, ನಿಮ್ಮ ಆಸಕ್ತಿ ಇಲ್ಲೇ ಗೊತ್ತಾಗುತ್ತೆ. ನಮ್ಮ ಉಪೇಂದ್ರಪ್ಪರು ಆಶ್ಚರ್ಯವಾಗಿ ನೋಡ್ತಾ ಇದ್ರು ಅಲ್ಲಿ ಮಕ್ಕಳು ಮಾಡಿರ್ತಕ್ಕಂತ ವಿಜ್ಞಾನ ಉಪಕರಣಗಳನ್ನ ನೋಡಿ ನನ್ನ ಹತ್ರ ಹೇಳಿದ್ರು ಇದಕ್ಕೆಲ್ಲ ಸರ್ಕಾರದಿಂದ ದುಡ್ಡು ಬರುತ್ತೆ ಅಂತ.
ಒಂದು ರೂಪಾಯಿನೂ ಬರಲ್ಲ ಸರ್, ಸರ್ಕಾರದಿಂದ ಏನು ಬರಲ್ಲ. ಎಲ್ಲ ಈ ಶಿಕ್ಷಕರು ಗ್ರಾಮಸ್ಥರ ಮನವೊಲಿಸಿ ಅವ್ರು ಕೊಟ್ಟಿರ್ತಕ್ಕಂಥ ಸಹಾಯದಿಂದನ ಇಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಬಹಳ ಸಂತೋಷ ಪಟ್ಕೊಂಡ್ರು. ಒಂದು ಕಡೆ ಸಂತೋಷವನ್ನು ವ್ಯಕ್ತಪಡಿಸಿದ್ರು, ಒಂದು ಕಡೆ ದುಃಖವನ್ನು ವ್ಯಕ್ತಪಡಿಸಿದ್ರು. ನಮಗೆ ನಮ್ಮಲ್ಲಿಂಥ ಸಹಕಾರ ಇಲ್ಲವಲ್ಲ, ಏನು ಮಾಡೋದು ಅಂತಾರೆ. ಅಸತ್ಯವಾದ ಮಾತು. ನಿಜವಾದ ಎಲ್ಲ ಕಡೆನೂ ಈ ಥರ ಸಹಕಾರ ಇಲ್ಲ. ಈಗ ನಾನು 79-80 ಹೈಸ್ಕೂಲ್ನಲ್ಲಿ ಓದ್ತಾ ಇರಬೇಕಾದ್ರೆ ನಮ್ಮೂರಿನ ಮಂಜಣ್ಣರಿದ್ದಾರೆ, ಇಲ್ಲಿ ಕೂತ್ಕೊಂಡಿದ್ದಾರೆ. ಸಜ್ಜವಸಳ್ಳಿ ಕಾಲ ಅದು, ಹೊಸ ಶಾಲೆ. ಆಮೇಲೆ ಅವು ವಿಜ್ಞಾನ ವಸ್ತು ಪ್ರದರ್ಶನ ನಡೀತಾ ಇದ್ದಿದ್ದು ದಂಡಿನ ದಿಬ್ಬ ಅಂತ ಇದೆ, ಈಗಲೂ ಮಧುಗಿರಿ ರೋಡ್ನಲ್ಲಿ ನೋಡೋ ಸುಮಾರು ಜನ ನೋಡಿರ್ಬೋದು. ನಾವು ಸಜ್ಜೆವಸಳ್ಳಿಯಿಂದ 8 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ವಿ ವಸ್ತು ಪ್ರದರ್ಶನವನ್ನು ನೋಡೋಕ್ಕೆ. ಅದ್ಭುತ ನಮಗೆ ಎಲ್ಲ. ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ವೈಜ್ಞಾನಿಕವಾಗಿ ವಸ್ತುನಿಷ್ಠವಾಗಿ ಬೋಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಇಂತಹ ಒಂದು ವಿಜ್ಞಾನ ಕಲಿಕೋಪಕರಣಗಳನ್ನ ಮಾಡಿಕೊಂಡು ಬೋಧನೆಯನ್ನ ಚಟುವಟಿಕೆ ಆಧಾರಿತ ರೂಪದಲ್ಲಿ ಕೈಗೊಂಡರೆ ಬಹುಶಃ ಮಕ್ಕಳಿಗೆ ಅರ್ಥಪೂರ್ಣವಾದಂತಹ ಕಲಿಕೆ, ಶಾಶ್ವತವಾದಂತಹ ಕಲಿಕೆ, ಮಕ್ಕಳಲ್ಲಿ ಒಂದು ಸೃಜನಶೀಲತೆಯ ಮನೋಭಾವನೆಯನ್ನ ಹುಟ್ಟು ಹಾಕಲಿಕ್ಕೆ ಮತ್ತು ಮಕ್ಕಳ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನ ಏಳಿಗೆಯನ್ನ ಹೊಂದಲು ಸಹಕಾರಿ ಇರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ತಾ ಈ ಲಕ್ಷ್ಮೀ ಸಾಗರದ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಸಿಬ್ಬಂದಿಗಳು ಕೂಡ ಈ ಒಂದು ಹಿನ್ನೆಲೆಯಲ್ಲಿ ಅವರ ಕಾರ್ಯ ಶ್ಲಾಘನೀಯವಾದದ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಇಲಾಖೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರನ್ನು ಅಭಿನಂದಿಸುತ್ತ ನಾನು ಮೊನ್ನೆ ಒಂದು LPS ಅಪ್ಪಿಹಳ್ಳಿ ಶಾಲೆಗೆ ಅಂತ ಹೋಗಿದ್ದೆ, ಗಡಿ ಭಾಗದ ಶಾಲೆ. ಅದೇ ರೀತಿ ಈ ಶಾಲೆನೂ ಕೂಡ ಒಂದು ಹಾದಿಯಲ್ಲಿ ನಡೆಯುತ್ತಿರುವುದು ತುಂಬಾ ಸಂತೋಷಕರವಾದಂತಹ ವಿಚಾರ. ಪಠ್ಯ ಚಟುವಟಿಕೆಗಳು ಮತ್ತು ಪಠ್ಯೇತರ ಚಟುವಟಿಕೆಗಳ ಜೊತೆ ಜೊತೆಯಲ್ಲಿ ನಾವು ಶಿಕ್ಷಣವನ್ನ ಮಕ್ಕಳಿಗೆ ನೀಡಿದ್ದೆ ಆದರೆ ಬಹುಶಃ ಮಕ್ಕಳ ಒಂದು ವ್ಯಕ್ತಿತ್ವ ಅಂತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ ರೂಪುಗೊಳ್ಳುತ್ತದೆ ಅಂತಕ್ಕಂಥದ್ದು ಎಲ್ಲರೂ ಒಪ್ಪಬೇಕಾದಂತಹ ಹಿನ್ನೆಲೆಯಲ್ಲಿ ನಾನು ಮತ್ತೊಮ್ಮೆ ಅವರನ್ನು ಅಭಿನಂದಿಸುತ್ತ ನಮಸ್ಕಾರ. ವಿಶ್ವ ವಿಜ್ಞಾನ ದಿನ ಅನ್ನೋದು ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಊರುಗಳಲ್ಲೂ ಮಾಡಬೇಕು ಅನ್ನೋದು ಒಂದು ಶಾಲೆಯಲ್ಲಿ ಮಾಡಬೇಕ ಎನ್ನುವುದು ಒಂದು ಅಭಿಪ್ರಾಯ. ಮತ್ತು ಮಕ್ಕಳು ತುಂಬ ಪ್ರತಿಭೆಗಳಾಗಿದ್ದಾರೆ. ಅವರು ನಮ್ಮ ವಿಶ್ವದ ವಿಜ್ಞಾನಿಯೇ ಆದ ಶ್ರೀರಾಮ ಮತ್ತೆ ವಿಶ್ವೇಶ್ವರಯ್ಯ ಇಂಜಿನಿಯರ್, ಆ ಥರ ನೀವು ಪ್ರತಿಭೆಗಳಾಗಬೇಕು. ನಿಮ್ಮನ್ನು ವಿಜ್ಞಾನಿಗಳಿದ್ದೀರಾ ಮತ್ತೆ ಇಂಜಿನಿಯರ್ ಆಗೋ ಮಟ್ಟ ನಿಮ್ಮಲ್ಲಿದೆ, ಡಾಕ್ಟರ್ ಆಗ್ಬೋದು, ಈ ಥರ ಪ್ರತಿಭೆಗಳು ನಿಮ್ಮಲ್ಲಿದ್ದೀರಾ. ನೀವು ಚೆನ್ನಾಗಿ ಓದಿ, ದೇಶಕ್ಕೆ ಮತ್ತು ಊರಿಗೆ ಒಳ್ಳೆಯ ಹೆಸರು ತರಲಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಪ್ರತಿ ವರ್ಷ ನೋಡಿದಂಗೆ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನು ಆಚರಿಸ್ತಾ ಇದ್ದೀರಾ. ಆಗ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನದಾಗಿ ಒಂದು ಉತ್ಸುಕವಾಗಿದ್ದೀರಾ. ಆಗ ಪ್ರತಿ ವರ್ಷನನ್ನು ಬೆಳೀತಾ ಬರ್ತಾ ಇದೆ, ಇನ್ನೂ ಹೆಚ್ಚಿನದಾಗಿ ಆಗ್ತಾನೇ ಇದೆ. ಈ ಒಂದು ಮನೋಭಾವ ನಿಮ್ಮಲ್ಲಿ ಬಂದಿದೆಯಲ್ಲ, ಅದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಇರತಕ್ಕಂಥ ವಿಷಯ. ಇನ್ನೂ ಹೆಚ್ಚಿನದಾಗಿ ಈ ಲಕ್ಷ್ಮೀ ಸಾರ ಒಂದೇ ಅಲ್ಲ, ನಮ್ಮ ಗ್ರಾಮ ಪಂಚಾಯತಿಗೆ ಸೇರ್ತಕ್ಕಂಥ ಎಲ್ಲ ಶಾಲೆಯಲ್ಲೂ ಸಹ ಈ ಥರ ಯೋಚನೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷನು ಆಸೆ ಆಗಿದೆ, ನಮ್ಮೆಲ್ಲರ ಆಸೆ ಅದೇ ರೀತಿ ಆಗಿದೆ. ನೀವೆಲ್ಲರೂ ಪ್ರತಿಯೊಬ್ಬರದು ಗ್ರಾಮಸ್ಥರು ಓದುತ್ತಿದ್ದೇನೆ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಸಿವಿ ರಾಮನ್, ಇವರ ಪೂರ್ಣ ಹೆಸರು ಚಂದ್ರಶೇಖರ ವೆಂಕಟರಾಮನ್. ಇವರು 7/11/1888 ತಮಿಳುನಾಡಿನ ತಿರುವನೈ ಕ್ಯಾವಲ್ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಭಾರತ ಭೌತ ವಿಜ್ಞಾನಿ. ಇವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದ್ದು, ಇವರು ಬೆಳಕಿನ ಬಗ್ಗೆ ಸಂಶೋಧನೆ ಮಾಡಿದ್ದು ಇದು ಭೌತ ವಿಜ್ಞಾನ ರಾಮನ್ ಪರಿಣಾಮ ಎಂದೇ ಪ್ರಸಿದ್ಧಿಯಾಗಿದ್ದು, ಏಷ್ಯಾದಲ್ಲೇ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿಯಾಗಿದ್ದಾರೆ. ಪ್ರಶಸ್ತಿಯ ನೆನಪಿಗಾಗಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಭೂಮಿಗೆ ಶಾಪ
ಇಪ್ಪತ್ತು ರಸ್ತೆಗಳು ಒಂದೇ ಕಡೆ ಸೇರುವ ಸ್ಥಳದಲ್ಲಿ ಇದನ್ನು ಹಾಕಿರುತ್ತಾರೆ. ಇದು ವಾಹನ ಚಾಲಕ ಇದು ವಾಹನಗಳನ್ನು ನಿಲ್ಲಿಸುವ ಸೂಚನೆ ತಿಳಿಸುತ್ತದೆ. ಇದು ಹಳದಿ ದಿಬ್ಬ. ಇದು ವಾಹನ ಚಾಲಕರು ಮರಣ ದೃಢರಾಗಲು ಸೂಚನೆ ತಿಳಿಸುತ್ತದೆ. ಇದು ಹಸಿರು ದಿಬ್ಬ. ಇದು ವಾಹನಗಳನ್ನು ಮರಳುವ ಸೂಚನೆ ತಿಳಿಸುತ್ತದೆ. ಪಾದಾಚಾರಿಗಳು ರಸ್ತೆ ಎಡಬಡಿಯಲ್ಲಿ ನಡೆದುಕೊಂಡು ಹೋಗಬೇಕು ಮತ್ತು ನಮ್ಮ ನಡಕ್ಕೆ ಬೇಕಾದ ವಸ್ತು ಎರಡು ಗಜನ ಪತ್ರೆ ಒಂದು ಕರ ವಸ್ತು ಮಾಡುವ ವಿಧಾನ ಒಂದು ಗಜನ ಇದರಲ್ಲೇ ಒಂದು ಗಂಟೆ ಆದ್ಮೇಲೆ ಇದ್ರಾಗ ಇರೋಂಗಿಲ್ಲ ಅದು ಹೋಗಿದೆ. ಲೋಮನಾಡ ನದಿ ಕಲಿಯುದು ಸರ್ ವಿಜ್ಞಾನ ಬಂತು ಅಂತ ಹೇಳಿ ಇವತ್ತು ಬರೀ ವಿಜ್ಞಾನ ವಿಜ್ಞಾನದಲ್ಲಿ ಹೋದಾಗ ಈ ಒಂದು ಇವು ಪ್ರಾಣಿಗಳು ಮಾಯವಾಗ್ತಾ ಇದ್ದಾವೆ. ವಿಚಾರವನ್ನು ತಿಳ್ಕೊಂಡು ಮುಂದೆ ಸಾಗಬೇಕು. ಯಾರು ವಸ್ತು ಪ್ರದರ್ಶನದಲ್ಲಿ ವಸ್ತುಗಳನ್ನು ಮುಟ್ಟಬಾರದು. ಶಿರಾ ತಾಲೂಕು ತೊಗರುಗುಂಟೆ ಶ್ರೀ ಅಮ್ಮಾಜಮ್ಮ ದೇವಿ ಸಮುದಾಯ ಭವನದಲ್ಲಿ ಮೇಲ್ಗುಂಟೆ ಗ್ರಾಮ ಪಂಚಾಯತಿ ಕೆಡಿಪಿ ತ್ರೈಮಾಸಿಕ ಸಭೆ ನಡೆಸಲಾಯಿತು. ಶಿರಾ ತಾಲೂಕಿನ ತೊಗರುಗುಂಟೆ ಶ್ರೀ ಅಮ್ಮಾಜಮ್ಮ ದೇವಿ ಸಮುದಾಯ ಭವನದಲ್ಲಿ ಮೇಲ್ಕುಂಟೆ ಗ್ರಾಮ ಪಂಚಾಯತಿ ಆಯೋಜಿಸಿದ್ದ ಕೆಡಿಪಿ ತ್ರೈಮಾಸಿಕ ಸಭೆ ಉದ್ಘಾಟಿಸಿ ಮಾತನಾಡಿದ ಅಧ್ಯಕ್ಷ ಟಿಡಿ ನರಸಿಂಹಮೂರ್ತಿ, ಗ್ರಾಮ ಪಂಚಾಯತಿ ಸದಸ್ಯರಾದ ಪಾರ್ವತಮ್ಮ, ತೇಮರಾಜು, ಪಿಡಿಒ ವೆಂಕಟೇಶಮೂರ್ತಿ, ಕಾರ್ಯದರ್ಶಿ ಚಂದ್ರಶೇಖರ್, ಲೆಕ್ಕಾಧಿಕಾರಿ ಶಶಿಧರ್, ಶಿಕ್ಷಣ ಸಂಯೋಜಕರಾದ ರಾಮಮೂರ್ತಿ, ಬೆಸ್ಕಾಂ ಶ್ರೀರಾಮರೆಡ್ಡಿ, ವಾರ್ಡನ್ ಗೋಪಿ, ಬೆಲ್ ಕಲೆಕ್ಟರ್ ಕೃಷ್ಣಪ್ಪ, ಆರೋಗ್ಯ ಇಲಾಖೆಯ ರವಿಕುಮಾರ್ ಸೇರಿದಂತೆ ಹಲವರು ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ನಾವು ಡಿಸೆಂಬರ್ ತಿಂಗಳಲ್ಲಿ ಸುಮಾರು 20 ದಿನಗಳ ಕಾಲ ಎಲ್ಲ ಶಿಕ್ಷಕರು ಪ್ರತಿಯೊಂದು ಊರಿನಲ್ಲಿರತಕ್ಕಂಥ ಎಲ್ಲ ಜಲವಸತಿ ಪ್ರದೇಶಗಳಿಗೆ ಹೋಗಿ ಸರ್ವೆಯನ್ನು ಮಾಡಿ 6 ಟೋಟಲ್ 13 ಕ್ಲಾಸ್ 14 ವರ್ಷದ ಎಲ್ಲ ಮಕ್ಕಳನ್ನು ನಾವು ಸರ್ವೆಯನ್ನು ಮಾಡಿ ನೋಡಿರ್ತಕ್ಕಂಥದ್ದು ಎಲ್ಲ ನಿನ್ನೆ ರಿಪೋರ್ಟ್ ಬಂದಿದೆ. ಎಲ್ಲ ಮಕ್ಕಳ ಶಾಲೆಗೆ ಸೇರಿದರೆ ಸೇರಿರ್ತಕ್ಕಂಥ ಎಲ್ಲ ಮಕ್ಕಳ ಶಾಲೆಗೆ ಹೋಗ್ತಾರೆ, ಅದೊಂದು ಖುಷಿ ಕೊಡಬೇಕಾಗುತ್ತೆ. ಯಾವುದೇ ರೀತಿ ಇರುತ್ತೆ ಇನ್ನು ಟೋಟಲ್ ಶಿಕ್ಷಕರ ಸಂಖ್ಯೆ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 26 ಇದೆ. 26 ಒಂದು ಮಾರ್ತಿನಗರ ಶಾಲೆಯಲ್ಲೂ ಈ ಸರಿ ಇಲಾಖೆ ನಿಯಮದ ಅನುಸಾರವಾಗಿ 10 ಮಕ್ಕಳಿಗಿಂತ ಕಡಿಮೆ ಇರತಕ್ಕಂಥ ಒಂದು ಶಾಲೆಯನ್ನು ಎಲ್ಲರೂ ಹೇಳಿದ್ರು ಯಾಕೆ ಅವರು ಹೋಗ್ತಾರೆ ಅಂತ ಹೇಳಿ ಹಾಗಾಗಿ ನಾವು ಮಾಡಿದ ಸೀಳು ದೇಶದಲ್ಲಿ ಮುಖವಾಗಿರೋದ್ರಿಂದ ನಾವು ಬಿಟ್ಟು ಯಾಕಂದರೆ ಮನೆಯಲ್ಲೇ ಇರ್ತಕ್ಕಂಥ ಹೋಮ್ ಡೇಸನ್ನು ಸರ್ ಅದು ಅಂಗವಿಕಲ ಹಾಗಾಗಿ ಆ ಮಗು ಹೋಮ್ ಡೇಸನ್ ಮನೆಯವರಿಗೆ ಕಲಿತಕ್ಕಂಥದ್ದು ಹಾಗಾಗಿ ಆ ಮಗುನ ಅಲ್ಲೇ ಅಲ್ಲಿ ಏನಾಗಲಿಲ್ಲ ಅಂತಂದರೆ ಹಿಂದೆ ಇರ್ತಕ್ಕಂಥದ್ದು ಇವರಿಗೆ ಇಲ್ಲಿ ಕಂಟಿನ್ಯೂ ಆಗ್ತದೆ. ಇಲ್ಲಿ ಉಳಿದಿರ್ತಕ್ಕಂಥ 3 ಮಕ್ಕಳು 3 ಜನ 3 ಮಕ್ಕಳನ್ನು ಮುದ್ರಣಗಾಡಿದ್ದಾರೆ ಅಂತ ಆ ಮಕ್ಕಳಲ್ಲಿ ಹೆಚ್ಚು ಕಂಟಿನ್ಯೂ ಮಾಡಿದ್ದಾರೆ. ಇನ್ನು ಈ ಸರಿ ಇಲಾಖೆ ನಿಯಮದ ಪ್ರಕಾರ ಆ ಶಾಲೆ ಮುಗಿಸ್ಬೇಕು ಅಂತ ಬಂದಿದೆ. ಹಾಗಾಗಿ ಅಂದರೆ ನೆಕ್ಸ್ಟ್ ಇನ್ನು ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದಂದರೆ ಬರೋ 14 3 ಮಾರ್ಚ್ ತಿಂಗಳಿಂದ ಸಾಮಾನ್ಯ ಮೌಲ್ಯಾಂಕನ ಪರೀಕ್ಷೆ ಅಂತೇಳಿ ಅಂದರೆ ಇಲಾಖೆ ಶಿಕ್ಷಕರು ಇಲ್ಲಿರ್ತಕ್ಕಂಥ ಎಲ್ಲ ಪೋಷಕರಿಗೂ ಪ್ರತಿಯೊಬ್ಬರಿಗೂ ಹೇಳೋದಿದೆ ಇದು ಪ್ರಿಪ್ರೇಟರಿ ಅಂತ ಎಲ್ಲ ಕನೆಕ್ಟ್ ಆಗ್ತದೆ ಮಕ್ಕಳಿಂದ ಫ್ರೀಯಾಗಿ ಇರೋದಿರ್ತದೆ. ಏನಾದ್ರು ಪ್ರಿಪ್ರೇಟರಿ ಅಂತ ಎಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಎಕ್ಸಾಮ್ ಬರ್ತಾರೆ ಅಂತ ಯಾವುದೇ ರೀತಿ ಭಯದ ವಾತಾವರಣನ ಮಕ್ಕಳಿಗೆ ಮೂಡಿಸ್ತಾರೆ. ಮೊದಲು ಹೇಗಿದ್ರು ಅದೇ ರೀತಿಯೇ ಕಲಿಯಿರಿ ಅದೇ ರೀತಿ ಎಕ್ಸಾಮ್ ಬರೀ ಅದೊಂದು ಇದನ್ನು ಮಾಡಿ. ಯಾಕಂದರೆ ಮೊನ್ನೆ ಎಸ್ ಎಲ್ ಸಿ ಪ್ರಿಪ್ರೇಟರಿ ಎಕ್ಸಾಮ್ ನಡೀತಾ ಇದ್ದೀವಿ ಪ್ರೆಸೆಂಟ್ ನಡೀತಾ ಇದೆ ಮಕ್ಕಳಲ್ಲಿ ನಡೆಸ್ತಕ್ಕಂಥ ವಿಚಾರ ಅಲ್ಲಿ ಸಡನ್ನಾಗಿ ಶಿಕ್ಷಕರು ಸುಮ್ಮನೆ ಮಾತಾಡೋದು ನೋಡಪ್ಪ ನೀನು ವಾಟ್ಸಪ್ ಎಲ್ಲ ಕಳಿಸ್ತಿದ್ದೀನಿ ಹಾಗಾಗಿ ನಿನ್ನ ಡೈಲಿ ಇಟ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಹೇಳಿದ್ರೆ ಎದುರಿಸಕ್ಕೆ ಮತ್ತೆ ಅದು ವಾಟ್ಸಪ್ ಯೂಸ್ ಮಾಡಬಾರ್ದು ಅಂತ ಚೈತನ್ಯ ಸ್ಕೂಲಿಂದ ಅಮ್ಮಗೂ ಮನೆ ಹೋದ ತಕ್ಷಣ ಸಿಸ್ಟೆಂಟ್ ಮಾಡ್ತೀನಿ. ಈ ಥರ ಭಯದ ವಾತಾವರಣ ಬೇಡ, ಫ್ರೀಯಾಗಿ ಇಟ್ಕೊಂಡು ಯಾರೂ ಈಗ ಮೊಬೈಲ್ಗಳನ್ನು ಕೈ ಕೊಡಬೇಡ. ಅದು ಮಕ್ಕಳು ವಿಚಾರ ಸುಮ್ಮನೆ ನೋಡ್ತಾರೆ ಫೋಟೋ ಹೊಡಿತಾರೆ ಅದು ಕಳಿಸ್ತಾರೆ ಅದನ್ನು ನೋಡಿ ಶಿಕ್ಷಕರು ಇನ್ನೊಂದು ಏನೋ ಮಾಡೋಕೆ ಹೋಗ್ತಾರೆ ಅದನ್ನ ಈಗ ಮತ್ತೊಂದೇನೋ ಒಂದು ಆಗುತ್ತೆ ಆ ಥರ ಆಗತ್ತಲ್ಲ. ಸಾಕಷ್ಟು 10,000 ರೂಪಾಯಿ ಅನುದಾನ ಕೊಟ್ಟಿದ್ದಾರೆ, ಅರ್ಧ ಜನಕ್ಕೆ ಬಂದಿದೆ, ಅರ್ಧ ಜನಕ್ಕೆ ಬಂದಿಲ್ಲ.
ಒಂದು ಎಕರೆಯಲ್ಲಿ 10,000 ರೂಪಾಯಿ ಯಾರು ಕೊಡಲೇ ಬೆಳೆದಿದ್ದಾರೆ ಅದು ಕೊಟ್ಟಿದ್ದಾರೆ. ಸುಮಾರು ಜನ ಬಂದಿದೆ ಹಣ, ಆದ್ರೆ ಸುಮಾರು ಜನ ಬಂದಿಲ್ಲ. ಆ ಬಂದಿದ್ದ ನಂತರ ಯಾರು ಅವ್ರು ತಾಲೂಕು ಕೇಳದಂತರಿಗೆ ಬಂದಿಲ್ಲ, ಆಫೀಸ್ ಹೋಗಿ ಯಾಕೆ ಹಣ ಬಂದಿಲ್ಲ ಅಂತ ಕೇಳದಂತ ವ್ಯಕ್ತಿಗಳಿಗೆ ಅಲ್ಲಿ ಹೋಗೋದು ಶಕ್ತಿ ಇಲ್ಲ ಅಂತ ಅವ್ರಿಗೆ ಹಣ ಬಂದಿಲ್ಲ. ಮೊದಲ ಸರ್ ಆಸ್ಪತ್ರೆಗೆ ಡಿಎಚ್ಒ ಚಂದ್ರಕಲಾ ಭೇಟಿ ನೀಡಿದ್ದರು. ನಾನು ಡಾಕ್ಟರ್ ಚಂದ್ರಿಕಾ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ತುಮಕೂರು ಜಿಲ್ಲೆ. ಈ ದಿನ ನಾವು ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಪಿಎನ್ಸಿನ ರಿವ್ಯೂ ಮಾಡಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ನಮ್ಮ ಈಗ ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಸುಮಾರು 4-5 ಪಿಎಚ್ಸಿಗಳನ್ನ ಈಗಾಗಲೇ ಜನರಲ್ ಹಾಸ್ಪಿಟಲ್ ಮತ್ತೆ ಪಿಎಚ್ಸಿಗಳನ್ನ ಈಗಾಗಲೇ ನಾವು ರಿವ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದು ನಾವು ಈವ್ನಿಂಗ್ ಟೈಮ್ ಮಾತ್ರ ನಾವು ಡೆಡಿಕೇಟ್ ಮಾಡ್ಕೊಳ್ತಾ ಇದ್ದೀವಿ, ಯಾಕಂದ್ರೆ ಬೆಳಗ್ಗೆ ಹೊತ್ತು ಹಾಸ್ಪಿಟಲ್ ಕೆಲಸ ಎಲ್ಲರಿಗೂ ಸ್ವಲ್ಪ ಹೆಚ್ಚಾಗಿರುತ್ತೆ, ಯಾವುದೇ ರೋಗಿಗಳಿಗೆ ತೊಂದರೆ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಸಂಜೆ ಒಂದು ಇಟ್ಕೊಳ್ತಾ ಇದ್ದೀವಿ. ಹಾಗೆ ಅದ್ರ ಜೊತೆನಲ್ಲಿ ನಾವು ಹೇಗೆ ರೋಗಿಗಳಿಗೆ ಇವರು ಸ್ಪಂದಿಸ್ತಾ ಇದ್ದಾರೆ, ಹಾಗೆ ಹೇಗೆ ಅದರಲ್ಲಿ ಮೆಡಿಸಿನ್ ಆಗಲಿ ಅಥವಾ ಒಂದು ಡೆಲಿವರಿ ಆಗಲಿ, ಓಪಿಡಿ ಆಗಲಿ, ಹಾಸ್ಪಿಟಲ್ ಮೇಂಟೆನೆನ್ಸ್ ಆಗಲಿ, ಅದೆಲ್ಲ ಹೇಗೆ ನಡೀತಾ ಇದೆ ಅನ್ನೋದನ್ನ ಕೂಡ ಅದನ್ನ ವೆರಿಫೈ ಮಾಡ್ಕೊಂಡ್ಬಿಟ್ಟು ಏನಾದರೂ ಲ್ಯಾಕ್ಯುನೆಸ್ ಇದೆ ಅಂತ ಅಂದ್ರೆ ಆ ಗ್ಯಾಪ್ಸ್ಗಳನ್ನ ಫಿಲಪ್ ಮಾಡಲಿಕ್ಕೆ ನಮ್ಮ ಹಂತದಲ್ಲಿ ಏನೇನು ಕ್ರಮ ತಗೊಳ್ಬಹುದು, ಯಾವ ರೀತಿ ಇಂಪ್ರೂವ್ ಮಾಡಬಹುದು ಅನ್ನೋ ಒಂದು ಇಂಟೆನ್ಷನ್ ಇಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ 4 ಪಿಎಚ್ಸಿಗಳನ್ನ ಒಂದು ಜನರಲ್ ಹಾಸ್ಪಿಟಲ್ಗಳನ್ನ ಮುಗಿಸಿ ಬಂದಿರೋದ್ರಿಂದ ನಮ್ಗೆ ಒಂದು ತರದ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ನಾವೇನು ಎಲ್ಲೆಲ್ಲಿ ಹೋಗಿ ಬರ್ತಾ ಇದೀವಿ ಅಲ್ಲಿ ಎಲ್ಲ ಸ್ವಲ್ಪ ಅದರ ನೆಕ್ಸ್ಟ್ ಒಂದು 15 ವಾರದಿಂದ ನೋಡ್ತಾ ಇದ್ದೇವೆ, ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಮೆಡಿಕಲ್ ಆಫೀಸರ್ಸ್ಗಳು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಒಂದು ಔಷಧಿ ಇಟ್ಕೊಳ್ಳೋದಿರೋದಿರ್ಬೋದು ಅಥವಾ ಇನ್ ಪೇಷಂಟ್ಸ್ಗಳಿಗೆ ರೋಗಿಗಳಿಗೆ ಸ್ಪಂದಿಸೋದಿರ್ಬೋದು ನಮ್ಮ ಸ್ಟಾಫ್ಗಳಾಗಿ ಅದು ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ ಅನ್ನೋದು ಒಂದು ಗಮನಕ್ಕೆ ಬಂದಿರೋದ್ರಿಂದ ಈ ಒಂದು ಕಾರ್ಯಕ್ರಮ ನಾವು ಮುಂದುವರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಜಿಲ್ಲೆಯಲ್ಲಿರೋ ಎಲ್ಲ
ತಾಲೂಕು ಆಸ್ಪತ್ರೆಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು ಹಾಗೂ 24/7 ಏನು ಆಸ್ಪತ್ರೆಗಳಿದೆ ಅವೆಲ್ಲವನ್ನ ಮೊದಲಿನ ಬಾರಿಗೆ ಕವರ್ ಮಾಡ್ಕೊಂಡು ಬರ್ತಾ ಇದ್ವಿ. ವಾರದಲ್ಲಿ ಒಂದು ಅಥವಾ ಎರಡು ಆಸ್ಪತ್ರೆಗಳನ್ನ ನಾವು ಪ್ಲಾನ್ ಮಾಡಿಕೊಂಡು ಈ ರೀತಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದರಿಂದ ಸುಧಾರಣೆ ಆಗಲಿ ಅನ್ನೋದು ನಮ್ಮ ಒಂದು ಉದ್ದೇಶ, ಮೂಲ ಉದ್ದೇಶ. ಹಾಗೂ ಯಾವುದೇ ಒಂದು ಔಷಧಿಯನ್ನ ನಮ್ಮಲ್ಲಿ ಅವೈಲೇಬಲ್ ಇಲ್ಲ ಅನ್ನೋ ತರ ಆಗಬಾರದು. ಮುಂದ್ಗಡೆ ಅಂದ್ರೆ ಆಸ್ಪತ್ರೆ ಕಾಂಪೌಂಡ್ ಮುಂಭಾಗ ಅಂಗಡಿಗಳು ಯಾವ ಎಲ್ಲ ತೆಗೆಸಿದ್ರು, ಈಗ ನೋಡಿದ್ರೆ ಎಲ್ಲ ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ದಾರೆ. 100 ಮೀಟ್ರ್ ಆಚೆ ಗುಟ್ಕಾ ಮಾರ್ಬೇಕು ಅನ್ನೋ ಉದ್ದೇಶ ಐತೆ, ಬಟ್ ಇಲ್ಲೇನಿಲ್ಲ, ಎಲ್ಲ ಅಲ್ಲೇ ಇಲ್ಲೇ ಇದಾವೆ. ನಾನು ಮೊನ್ನೆ ಮೇಡಮ್ ಅವ್ರ ಹತ್ರ ಮಾತಾಡಿದೆ, ಪಂಚಾಯತಿಗೆ ಒಂದು ಅರ್ಜಿಗೂ ಪಂಚಾಯತಿಗೂ ಸಮೇತ ನಾನು ತಿಳಿಸಿದ್ದೀನಿ, ನಿಮ್ ಗಮನಕ್ಕೆ ಒಂದ್ಸತಿ ಬರ್ಲಿ ಅನ್ನೋ ಉದ್ದೇಶ. ಖಂಡಿತ ಪಂಚಾಯತಿಯವರಿಗೆ ನಾನು ಲೆಟರ್ ಬರೆಸ್ತೀನಿ. ನಮ್ಮ ಕಡೆಯಿಂದ ಒಂದು ಕೋಟ್ಪಾ ಯೂನಿಟ್ ಅಂತಾನೆ ಇದೆ, ಸೊ ಆ ಕೋಟ್ಪಾ ಯೂನಿಟ್ ಕಡೆಯಿಂದ ನಾನು ಒಂದು ರೈಡ್ ಕೂಡ. ಮತ್ತೆ ನಾನು ರೇಂಜ್ರಿ ಅವ್ರ ಹತ್ರ ಮಾತಾಡಿದ್ದೀನಿ, ಈ ಚಿಕ್ಕದು ಶೋ ಗಿಡ ಬರುತ್ತಲ್ಲ ಅದನ್ನೆಲ್ಲ ಸುತ್ತ ಹಾಕಕ್ಕೆ ಹೇಳಿದ್ದೀನಿ, ಅದನ್ನ ಮೇಂಟೈನ್ ಮಾಡೋದು ನಿಮ್ಮ ಜವಾಬ್ದಾರಿ ಅಷ್ಟೇ. ಅವರ ನಾನು ಹಾಕ್ಸ್ಕೊಡ್ತೀನಿ ಬೇಕಾದ್ರೆ ಹೇಳಿ. ಎಲ್ಲಾ ತರದ ಸೇವೆಗಳು ಲಭ್ಯ ಇರಬೇಕು ಅನ್ನೋ ಒಂದು ಕಾಳಜಿಯಿಂದ ಮಾಡ್ತಾ ಇದ್ದೇವೆ. ಮೇಡಮ್, ಮುಖಪಟ್ಟಣ ಅಭಿಪ್ರಾಯ ಚೆನ್ನಾಗಿ ನಡೀತಾ ಇದೆ, ಸ್ವಲ್ಪ ಕೊರತೆ ಇದೆ, ಸ್ವಲ್ಪ ಏನು ನ್ಯೂನತೆಗಳನ್ನ ನಾವು ನೋಟಿಸ್ ಮಾಡಿದ್ದೇವೆ, ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಕರೆಕ್ಟ್ ಮಾಡಿಬಿಟ್ಟು ಇನ್ ಮುಂದೆ ಈ ತರ ಪ್ರಾಬ್ಲಮ್ಗಳಾಗದೇ ಇರೋ ತರ ಎಚ್ಚರ ವಹಿಸಿದೆ. ಆದ್ರೂ ಪರವಾಗಿಲ್ಲ ಮೇಡಮ್, ಡೆಲಿವರಿ ಸಿಕ್ಕಾಪಟ್ಟೆ ಹಾಕ್ತಾ ಇದಾವೆ, ಏನ್ ಸಮಸ್ಯೆ ಆಗಿಲ್ಲ, ಯಾವ್ದು ತೊಂದರೆ ಆಗಿಲ್ಲ. ಮೊದಲು ಒಂದು ಎರಡು ಡೆಲಿವರಿಸ್ಗಳಾಗುವಂತ ಜಾಗದಲ್ಲಿ ಇವತ್ತು 16 ಹೆರಿಗೆಗಳಾಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಇಂಪ್ರೂವ್ ಆಗ್ತಾ ಇದೆ. ಅಲ್ಲಿ ಇಲ್ಲಿರೋ ಡಾಕ್ಟರ್ ಚೆನ್ನಾಗಿದ್ದಾರೆ ಅಂತ ಅರ್ಥ. ಅಲ್ಲಿ ನಮ್ಮ ಡಾಕ್ಟರ್ಗಳ ಬಗ್ಗೆ ಅಟ್ಲೀಸ್ಟ್ ಜನಗಳಿಗೆ ಸಾರ್ವಜನಿಕರಿಗೆ ಒಂದು ಒಳ್ಳೆ ಅಭಿಪ್ರಾಯ. ಇಲ್ಲ, ಖಾಸಗಿ ಆಸ್ಪತ್ರೆಗೆ ಜಾಸ್ತಿ ಹೋಗ್ತಿದ್ರು, ಇತ್ತೀಚೆಗೆ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆ ತುಂಬಾ ಜನ ಬರ್ತಾ ಇದಾರೆ, ಹಂಗಾಗಿ ಒಳ್ಳೆ ಒಳ್ಳೆ ಸ್ಟಾಫ್ ಇದೆ, ಸಮಸ್ಯೆ ಇಲ್ಲ. ಮತ್ತೆ ಇದು ಕಾಂಪೌಂಡ್ ಬಗ್ಗೆ ಒಂದ್ ಸ್ವಲ್ಪ ಗಮನ ಕೊಡಿ ಮೇಡಮ್. ಈಗಾಗಲೇ ಕಾಂಪೌಂಡ್ ಗೆ ನಾವು ಬರ್ತಿದ್ದೇವೆ, ಕಾಂಪೌಂಡ್ ಸ್ಯಾಂಕ್ಷನ್ ಆಗ್ಬೇಕು ಗೌರ್ಮೆಂಟ್ ಇಂದ. ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಹೇಳಿದ್ದಾರೆ, ನರೇಗಾ ಇಂದ ಕೂಡ ನಾನು ಪ್ರಯತ್ನ ಪಡ್ತೀನಿ, ನರೇಗಾದಲ್ಲಿ ಕೂಡ ಮಾಡಿಸಬಹುದಾ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಪ್ರೊವಿಷನ್ ಇಲ್ಲ, ಬಟ್ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಅದರಲ್ಲಿ ಆಯ್ತು ಗವರ್ಮೆಂಟ್ ಇಂದ ಸ್ವಲ್ಪ ಡಿಲೇ ಆದ್ರೂ ಅದರಲ್ಲಿ ಮಾಡಿಸಬಹುದು ಅನ್ನೋದಾದ್ರೆ ಖಂಡಿತ ಅದನ್ನ ಮಾಡಿಸ್ಕೊಡ್ತಾರೆ ಮೇಡಮ್. ಹಿಂದೆ ಜಗದೀಶ್ ಶಿರಾ ಬಿಜೆಪಿ ಘಟಕದ ವತಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರ 78ನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಶಿರಾ ಬಿಜೆಪಿ ಘಟಕದ ವತಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರ 78ನೇ ಹುಟ್ಟುಹಬ್ಬದ ಅಂಗವಾಗಿ ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಿರಾ ತಾಲೂಕು ಬಿಜೆಪಿ ನಗರಾಧ್ಯಕ್ಷರಾದ ವಿಜಯರಾಜ್, ಶಿರಾ ತಾಲೂಕು ಗ್ರಾಮಾಂತರ ಅಧ್ಯಕ್ಷರಾದ ರಂಗಶಮಣ್ಣ, ಶ್ರೀನಿವಾಸ್, ಕೃಷ್ಣಮೂರ್ತಿ, ಮದನ್, ಜಯಂತ್, ಹರ್ಷಿತ್, ರಘು, ಪದ್ಮಾ, ಮಂಜುನಾಥ್, ಲಲಿತಮ್ಮ ಹಾಗೂ ಇನ್ನೂ ಮುಂತಾದ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಿರಾ ತಾಲೂಕು ಬುಕ್ಕಪಟ್ಟಣದ ಶ್ರೀ ಹೆಚ್.ಆರ್. ಚನ್ನಕೃಷ್ಣ ಶಾಸ್ತ್ರಿಗಳು ಇನ್ನಿಲ್ಲ. ವೇದ ಬ್ರಹ್ಮ ಶ್ರೀ ಹೆಚ್.ಆರ್. ಚನ್ನಕೃಷ್ಣ ಶಾಸ್ತ್ರಿಗಳು ಬುಕ್ಕಪಟ್ಟಣ ವೇದಾಧ್ಯಯನ ಮಾಡಿದ್ದು ಚಿದಂಬರಂನಲ್ಲಿ ಸುಮಾರು 8ನೇ ವಯಸ್ಸಿನಿಂದ 14ನೇ ವಯಸ್ಸಿನವರೆಗೂ ಚಿದಂಬರಂನಲ್ಲಿ ಋಗ್ವೇದ ಸಂಹಿತೆ, ಋಗ್ವೇದ ಘನಾಂತ ಹಾಗೂ ಧರ್ಮಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದರು. ಶ್ರೇಯತರು ಬುಕ್ಕಪಟ್ಟಣ ಗ್ರಾಮದಲ್ಲಿ ವಾಸವಾಗಿದ್ದು ಅವರಿಗೆ ಈಗ 100 ವರ್ಷಗಳು ಮತ್ತು ದೊಡ್ಡ ಜಮೀನ್ದಾರರು ಆಗಿದ್ದರು. ಅನೇಕ ಜನ ಶಿಷ್ಯರನ್ನು ಕೂಡ ಹೊಂದಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಶ್ರೀ ಟಿವಿ. ಇದು ಜನಪರ ಧ್ವನಿ.